ಕ್ಷಿಪ್ರ ಕಾರ್ಯಾಚರಣೆ ಪಡೆಯ ವತಿಯಿಂದ ನಗರದಲ್ಲಿ ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಪ್ರದೇಶಗಳಲ್ಲಿ ಪಥಸಂಚಲನ ನಡೆಯಿತು. ಯಾವುದೇ ಗಲಾಟೆ ಹಿಂಸೆ ನಿಯಂತ್ರಿಸುವಲ್ಲಿ ಕೇಂದ್ರ ಕ್ಷಿಪ್ರ ಕಾರ್ಯಾಚರಣೆ ಪಡೆ ಬಹಳ ಶಕ್ತಿಶಾಲಿ ಬಲವಿದೆ. ಇವರು ಎಲ್ಲಿಯೇ ಬಂದೋಬಸ್ತಿಗೆ ನೇಮಿಸುತ್ತಾರೋ ಅಲ್ಲಿ ಯಾರೂ ಕೂಡ ಬಾಲ ಬಿಚ್ಚುವುದಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ನಿರ್ಮಿಸಿದ ಈ ಕ್ಷಿಪ್ರ ಕಾರ್ಯಾಚರಣೆ ಪಡೆ ಎಲ್ಲ ಜಿಲ್ಲೆಗಳ ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಪ್ರದೇಶಗಳಿಗೆ ಭೇಟಿ ನೀಡುತ್ತದೆ. 65 ಜನರ ತಂಡ ಚನ್ನಮ್ಮ ವೃತ್ತದಿಂದ ಕಾಕ್ತಿವೇಸ್ ರಸ್ತೆ, ಖಂಜರಗಲ್ಲಿ, ದರ್ಬಾರ್ ಗಲ್ಲಿ, ಖಡಕ್ ಗಲ್ಲಿ, ಕಡೆ ಬಜಾರ್ ಹಾಗೂ ಅನೇಕ ಸ್ಥಳಗಳಲ್ಲಿ ಪಥಸಂಚಲನ ನಡೆಸಿ ಹಾಗೂ ಸ್ಥಳೀಯ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ಯಾವುದೇ ಕಾರಣಕ್ಕೂ ಗಲಾಟೆ, ಹಿಂಸೆ, ಯಾವುದೇ ಅಹಿತಕರ ಘಟನೆಗಳು ಆಗಬಾರದೆಂದು ಉದ್ದೇಶದಿಂದ ಸಾಮಾನ್ಯ ಜನರಿಗೆ ಧೈರ್ಯ ತುಂಬುವ ಕೆಲಸವನ್ನು ಈ ಪಡೆ ಅನೇಕ ವರ್ಷಗಳಿಂದ ಮಾಡುತ್ತಾ ಬಂದಿದೆ. ಒಂದು ವಾರದ ಅವಧಿಯವರೆಗೆ ಬೆಳಗಾವಿಯಲ್ಲಿ ಉಳಿಯಲಿರುವ ಈ ತಂಡ ಬೆಳಗಾವಿ ತಾಲೂಕು ಹಾಗೂ ಜಿಲ್ಲೆಯಲ್ಲಿ ಅನೇಕ ಪ್ರದೇಶಗಳಿಗೆ ಭೇಟಿ ನೀಡಲಿದೆ. ಈ ವೇಳೆ ಮಾರ್ಕೆಟ್ ಸಿಪಿಐ ಮಲ್ಲಿಕಾರ್ಜುನ್ ತುಳಸಿಗಿರಿ, ಸಿಪಿಐ ನಿಂಬಾಳ್ಕರ್, ಪಿಎಸ್ಐ ಸೌದಾಗರ್ ಉಪಸ್ಥಿತರಿದ್ದರು. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.